ಜಿಲ್ಲೆಯ ಗ್ರೌಂಡ್ ರಿಪೋರ್ಟ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಗ್ರೌಂಡ್ ರಿಪೋರ್ಟ್ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ. ಏನಂದ್ರೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿವರೆಗೂ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮಾತ್ರ ಇಲ್ಲಿ ಆಡಳಿತ ನಡೆಸಿರುವಂತದ್ದು. ಈ 2023 ರ ಚುನಾವಣೆಯಲ್ಲಿ ಬಿಜೆಪಿಯವರು ಸಹ ಪ್ರಬಲ ಪೈಪೋಟಿಯನ್ನು ನೀಡೋದಕ್ಕೆ ಈಗಾಗಲೇ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನು ಮಾಡ್ಕೊಂಡಿದೆ. ಕಳೆದ ಒಂದು ತಿಂಗಳಿನಿಂದ ಈ ಒಂದು ಕ್ಷೇತ್ರದಲ್ಲಿ ರಾಜಕೀಯ ಅಂದರೆ ರಾಜಕೀಯ ರಣರಂಗನೆ ಅಂದರೆ ಸಿದ್ಧವಾಗಿದೆ. ಈಗಾಗಲೇ ಏನಂತಾರೆ ಮತದಾರರ ಈ ಮತದಾರ ಒಂದು ನಾಡಿ ಮಿಡಿತ ಏನಿದೆ ಇಲ್ಲಿನ ಆಳಿ ಶಾಸಕರು ಅಭಿವೃದ್ಧಿ ಮಾಡಿದಾರ ಇಲ್ವ ಅನ್ನೋದು ಅವರ ಜನದ ಮತದಾರರ ಅಭಿಪ್ರಾಯನ ತಿಳ್ಕೊಳ್ಳೋಣ ಬನ್ನಿ. ಈಗ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಹಳ್ಳಿಗಳ ಕಡೆ ಹೋಗೋಣ. ಅಲ್ಲಿ ಆಳಿ ಶಾಸಕರು ಏನೆಲ್ಲ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಮತ್ತು ನೆಕ್ಸ್ಟ್ ಮುಂದಿನ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ಬೆಂಬಲ ಕೊಡ್ತಾರೆ ಅನ್ನೋ ಅವನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮತದಾರರು ನಮ್ಮ ಜೊತೆ ಇದ್ದಾರೆ, ಅವರ ಅಭಿಪ್ರಾಯನ ತಿಳ್ಕೊಳ್ಳೋಣ ಬನ್ನಿ. ಸರ್, ಈಗ ಈ ಕ್ಷೇತ್ರದ MLA ಯಾರು? ನಿಸರ್ಗ ನಾರಾಯಣಸ್ವಾಮಿ. ಅವರು ಏನೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಅಂತ? ನಿಸರ್ಗನೆಲ್ಲ ಹಾಳು ಮಾಡಿದ್ದಾರೆ. ನಿಸರ್ಗ ದಸರಿಕ ನಿಸರ್ಗನೆಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ. ಯಾವ ರೀತಿ? ಯಾವ್ದು ಅಂದರೆ ಲೇಬೇಟ್ಗಳು ಜಾಗಗಳು ಅಂತಂದ್ಬಿಟ್ಟು 1 ಎಕರೆ ಪೈಕಿ 10 ಎಕರೆ 20 ಎಕರೆ ಥರ ಬೆನಾಮಿ ಹಸುಗಳೆಲ್ಲ ಹೊಡ್ಕೊಂಡು ಅವ್ರು ಚೆನ್ನಾಗಿದೆ ಹೊರತು ಜನರಿಗೆ ರೈತರಿಗೆ ಏನೂ ಅನುಕೂಲ ಮಾಡಿಕೊಟ್ಟಿಲ್ಲ. ಹಾಂ, ನೆಕ್ಸ್ಟ್ ನಿಮ್ಮ ಪಕ್ಷದ ನೀವು ಯಾವ ಪಕ್ಷಕ್ಕೆ ಬೆಂಬಲ ಕೊಡ್ತೀರಾ ಅಂತ? ನಿಷ್ಠಾವಂತ ಅಧಿಕಾರಿ ಯಾರು ಬರ್ತಾರೋ ಯಾರು ನಿಂತ್ಕೊತಾರೆ MLA ಅಂತವ್ರಿಗೆ ನೋಡೋಣ. ಅವ್ರ ವ್ಯಕ್ತಿತ್ವ ಬಗ್ಗೆ ತಿಳ್ಕೊಬೇಕು ಅಷ್ಟು, ಆಮೇಲೆ ಓಟ್ ಹಾಕ್ಬೇಕು ನಾವು. ಯಾರೋ ಪಕ್ಷಗತವಾಗಿ ಓಟ್ ಹಾಕೋದು ತಪ್ಪು. ರಸ್ತೆಗಳೆಲ್ಲ ಮಾಡ್ಯವ್ರೆ, ಕೆಲವೊಂದು ಹಳ್ಳಿಗಳಿಗೆ ಮಾಡಿಲ್ಲ, ಕೆಲವೊಂದು ಹಳ್ಳಿಗಳಿಗೆ ಮಾಡ್ಯವ್ರೆ. ಹಾಂ, ಏನು ನಿಮ್ಮ ಈ ಕ್ಷೇತ್ರದ MLA ಬಿರೆ ಅಂದ್ರೆ ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಆರೋಪ ಇದೆ. ಹೌದು, ಇದೆ. ಅವರು ರಿಯಲ್ ಎಸ್ಟೇಟ್ ದಂಧೆಯಲ್ಲೂ ಅವರೇ, ಎಲ್ಲ ವಿಷಯದಲ್ಲಿ ರಾಜಕೀಯದಲ್ಲೂ ಅವರೇ ಎಲ್ಲ ಡೆವಲಪ್ಮೆಂಟ್ ಮಾಡೋದ್ರಲ್ಲ. ಡೆವಲಪ್ಮೆಂಟ್ ಅಷ್ಟೇನು ಕಂಡು ಬಂದಿಲ್ಲ. ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಕಾಂಗ್ರೆಸ್ಗೆ. ಯಾಕೆ? ಯಾಕಂದ್ರೆ JDS ಅವ್ರು ನಾವು ನೋಡಿದಿರಿ, ಬಡವರಿಗೆ ಸ್ಪಂದನೆ ಇಲ್ಲ ಅವ್ರ ಹತ್ರ. ಈ ಹಿಂದೆ ಕಾಂಗ್ರೆಸ್ ಅಧಿಕಾರ ಇತ್ತಲ್ಲ, ಅವಾಗೆಲ್ಲ ಏನೆಲ್ಲ ಡೆವಲಪ್ಮೆಂಟ್ ಮಾಡೋರು? ಆಗಷ್ಟೊಂದು ನಮಗೆ ಅನುಭವ ಇರಲಿಲ್ಲ. ಇತ್ತೀಚೆಗೆ ತೋರಿಸಿದ ಈಚೆಗೆ ನಾವು ಅನ್ಕೊಂಡ ಪ್ರಕಾರ ನಮಗೆ JDS ಏನೇನು ಕೆಲಸಗಳು ಕಂಡಿಲ್ಲ. ಯಾರಿಗೆ ಬೆಂಬಲ ಕೊಡ್ತಾ ಇದ್ದೀರಾ ಅಂದರೆ, ಎಲ್ಲರಿಗೂ ಒಂದೊಂದು ಚಾನ್ಸ್ ಕೊಟ್ಟಿದ್ವಿ. JDS, BJP, ಕಾಂಗ್ರೆಸ್ ಎಲ್ರಿಗೂ ಫೌಂಡೇಶನ್ ಮಂಜುನಾಥ್ ಅಂದು ಅವರು ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಯಾಕೆಂದರೆ ಪ್ರತಿಯೊಂದು ಕೆಲಸನೂ ಮಾಡ್ತಾ ಇದ್ದಾರೆ. ದೇವ್ರ ಕೆಲಸಗಳು, ಮದುವೆ ಆಗಲಿ, ಒಂದು ಏನು ನಿನ್ನೆ ನಾವು ನೋಡ್ದಂಗೆ ಕಣ್ಮುಂದೆ ಆಕ್ಸಿಡೆಂಟ್ ಆಗಿರೋ ಕೇಸ್ಗೆ ಸುಮಾರು ಹಣ ಕೊಟ್ಟರು. ನಾವು ನೋಡ್ದಂಗೆನೆ ಅದು ಸುಮಾರು ಕೆಲಸಗಳು ಮಾಡ್ತಾ ಇದ್ದಾರೆ. ಏನೇ ಆಗಲಿ ಅವರು ತುಂಬ ಪೊಂದಿಸ್ತಾ ಇದ್ದಾರೆ. ಅದರಿಂದ ನಮಗೆ ಖುಷಿ ಆಗ್ತಾ ಇದೆ. ಯಾಕೆಂದರೆ ಅವ್ರಿಗೂ ಒಂದು ಚಾನ್ಸ್ ಕೊಟ್ಟು ನೋಡೋಣ. ವಿ ಮಂಜಣ್ಣ ಅವ್ರಿಗೆ ಕೊಡೋಣ ಅಂದ್ಕೊಂಡಿದ್ದೀರಿ, ಯಾಕಂದರೆ ಅವರು ನಮ್ಮ ಏರಿಯಾದಲ್ಲಿ ನಾವು ನೋಡಿದ ಮಟ್ಟಕ್ಕೆ ಪಾಪ ಚಿಕ್ಕ ಮಕ್ಕಳಿಗೆಲ್ಲನೂ ಒಬ್ರಿಗೆ ಇದಾಗಿದ್ರೆ ಎಲ್ಲೆಲ್ಲೋ ಹೋಗಿ ನೋಡಿ ದೊಡ್ಡವ್ರ ಹತ್ರ ಎಲ್ಲ ಹೋಗಿದ್ದಾರೆ. ಯಾರು ಹೋದ್ರೂ ಯಾರು ಕಷ್ಟ ಸುಖಕ್ಕೆ ಅವ್ರು ಯಾರೂ ಆಗಿಲ್ಲ. ಇವ್ರ ಹತ್ರ ಬಂದಿರೋಷ್ಟು ಅವ್ರ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿದ್ದಾರೆ. ಇಷ್ಟು ಹಣ ಸಹಾಯ ಅಂತ ಬೇಡ, ಅವ್ರ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿದ್ದಾರೆ. ಇವಾಗ ನಾವೇ ಡೈಲಿ ನೋಡ್ಬೋದು, ಇಲ್ಲಿ ಒಂದು 200-300 ಜನಕ್ಕೆ ಊಟ ವ್ಯವಸ್ಥೆ ಮಾಡಿದ್ದಾರೆ. ಎಂಥ ಒಬ್ರು ಬಡವರಾಗ್ಬೋದು, ಟೈಮ್ ಬರ್ತಾರೆ ಊಟ ಮಾಡ್ಕೊಂಡು ಹೋಗ್ತಾರೆ ಅಂತೆಲ್ಲ ಸಹಾಯ ಮಾಡಿದ್ದಾರೆ. ನಮಗೆ ಗೊತ್ತಂಗೆ ನಮ್ಮ ಬೆಂಬಲ ಮಂಜಣ್ಣ ಅವ್ರಿಗೆ. ಇಲ್ಲಿ ಒಂದಷ್ಟು ಹಿರಿಯರು ಇಲ್ಲೊಂದು ಕುತ್ಕೊಂಡಿದ್ದಾರೆ, ಅವರ ಅಭಿಪ್ರಾಯ ಏನು, ಯಾವ ಪಕ್ಷಕ್ಕೆ ಬೆಂಬಲ ಕೊಡ್ತಾರೆ ಮತ್ತೆ ಅವರೆಲ್ಲ ಅವ್ರ ನಾಡಿ ಮಿಡಿತ ಏನು ಅನ್ನೋದನ್ನ ಅಲ್ಲಿ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಅಲ್ಲ, ಏನು ಕೊಟ್ಟವನ ಪರಿಹಾರ ರೈತರಿಗ? ಹಾಂ, ಏನು ಕೊಟ್ಟವನ ಪರಿಹಾರ ಏನು ಕೊಟ್ಟವನ್ನೇ? ಯಾ ನಮ್ಮ ರಾಜ್ಯದೊಳಗೆ BJP ಸರ್ಕಾರ ಬಂದಾದ್ಮೇಲೆ ಅಂದ್ರೆ ಮೋದಿ ಸರ್ಕಾರ ಮತ್ತೆ ಇಲ್ಲಿ ಯಡಿಯೂರಪ್ಪ BJP ಸರ್ಕಾರ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಮಾಡಿದ್ರು? ಏನಿಲ್ಲ, 1 ರೂಪಾಯಿ ಕೆಲಸ ಇಲ್ಲ. ಏನ್ ಮಾಡ್ಬೇಕಾಗಿತ್ತು? ಏನು ಮಾಡಿರ್ಲಿಲ್ಲ. ರೈತರಿಗೆಲ್ಲ ಯಾವ ರೀತಿ ಅನುಕೂಲ ಆಗಿದೆ? ಅನುಕೂಲ 1 ರೂಪಾಯಿ ಅನುಕೂಲ ಆಗಲ್ಲ ಸ್ವಾಮಿ. 1 ರೂಪಾಯಿ ಅನುಕೂಲ ಆಗಲ್ಲ. ಏನ್ ಮಾಡ್ಬೇಕಾಯ್ತು? ಏನು ಮಾಡಲ್ಲ. ನಮ್ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನೋ ಒಂದು ಅನುಕೂಲ ಆಗಿತ್ತು. ಎಲ್ಲ ಅವ್ರವ್ರ ಕೆಲ್ಸಗಳಾಗೋವರೆಗೂ ಹೇಳ್ತಾರೆ, ಕೆಲ್ಸ ಮಾಡ್ಬೇಕು. ಯಾತಂದ ಯಾವುದು ಹೇಳಲ್ಲ. ಆಗೈತೆ ನೀರು, ನೀರು ಸೌಕರ್ಯ ಆಗೈತೆ. ಈ ಯಾರು ಕಾಂಗ್ರೆಸ್ ನವರು ಮಾಡಿದ್ರು, ಇವರು ಇವರು JDS ನವರು ಮಾಡವ್ರೆ. ನಾವು ಕಾಂಗ್ರೆಸ್ ಬೆಂಬಲ ನಾವು ಯಾರು ಕೊಡ್ತೇವೆ? ವಿ ಮಂಜಣ್ಣ ಅವ್ರು ಕೊಡ್ತೇವೆ. ಯಾಕಂದ್ರೆ ದೇವನಹಳ್ಳಿ ಸುನಾಮಿ ಅಲ್ಲ ಅನ್ನೋದು ಮಂಜಣ್ಣ ಅವ್ರ ಕಂಡ್ರೆ. ನಿಸರ್ಗಣ್ಣನ್ ನೋಡಿದರೆ, ವೆಂಕಸಮ್ಮನ ನೋಡಿದರೆ, ಬರ್ತಾರೆ ಕ್ಷೇತ್ರದಲ್ಲಿ ಇರ್ತಾರೆ ಮತ್ತೆ ಬರಲ್ಲ. ಸತತವಾಗಿ 2 ವರ್ಷದಿಂದ ಫೌಂಡೇಶನ್ ಕಟ್ಟಿ ಜನಸೇವೆ ಮಾಡ್ಕೊಂಡು ಇದು ತಾಲೂಕಲ್ಲಿ ಆಂಬ್ಯುಲೆನ್ಸ್ ಬಿಟ್ಟು ಪ್ರತಿದಿನ 200-300 ಜನ ಊಟ ಮಾಡ್ತಾರೆ. ಬಡವರು ಬಗ್ಗೆ ಬಂದು ಸಹಾಯ ಮಾಡ್ತಾರೆ ಪ್ರತಿದಿನ ಕ್ಷೇತ್ರದಲ್ಲಿ. ಎಂಥವ್ರು ಬಂದರೂ ಕೂಡ ಅವ್ರಿಗೆ ಜನ ಕಷ್ಟ ಸುಖ ಏನು ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ಬೆಂಬಲ ವಿ ಮಂಜಣ್ಣ ಅವ್ರಿಗೆ. ನಮಗೆ ವಿ ಮಂಜಣ್ಣ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀರಿ. ನಮ್ಮದು ಜಾಲ್ಗೆ ಪಂಚಾಯಿತಿ, ಹೆಗ್ನಳ್ಳಿಯಲ್ಲಿ ಇರೋದು. ನಮಗೆ ಫುಲ್ ಬೆಂಬಲ ತುಂಬ ಸಪೋರ್ಟ್ ಆಗಿದೆ. ನಮ್ಗೆ ಸಾರಿಗೆ ತುಂಬ ಸಪೋರ್ಟ್ ಆಗಿ ತುಂಬ ಹೆಲ್ಪಿಂಗ್ ಇದೆ. ಅವ್ರದ್ದೇ ಸ್ವಂತ ಆಫೀಸ್ ಇದೆ. ಪ್ರತಿಯೊಬ್ಬರಿಗೂ ಸ್ಕೂಲ್ದಾಗಿರ್ಬೋದು, ಮದುವೆದಾಗಿರ್ಬೋದು, ಪ್ರತಿಯೊಂದು ಹೆಲ್ಪ್ ಮಾಡ್ತಾಯಿದ್ದಾರೆ ಅವರು. ಅದಕ್ಕೆ ನಮ್ಮ ಈ ಸತಿ ನಮ್ಮ ಒಬ್ಬ ಹೊಸ ಮುಖಕ್ಕೆ ನಾವು ಇದು ಮಾಡಿ ಅವ್ರಿಗೆ ಜಯ ಮಾಡಬೇಕಂತ ಹೇಳ್ಬಿಟ್ಟು ತುಂಬ ನಾವು ಇದು ಮಾಡ್ತಾಯಿದ್ದೀವಿ, ಸಪೋರ್ಟ್ ಮಾಡ್ತಾಯಿದ್ದೀವಿ ವಿ ಮಂಜಣ್ಣನವ್ರಿಗೆ.
ಕೆಲವೊಂದು ಕಾಂಗ್ರೆಸ್ ಮತ್ತೆ ಬೇರೆ ಬೇರೆ ಪಕ್ಷದವರೆಲ್ಲ ಇವ್ರು ರಿಯಲ್ ಎಸ್ಟೇಟ್ ದಂಧೆ ಬಿಟ್ಟು ಇನ್ನೇನು ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅಂತ ಅವ್ರು ಆರೋಪ ಮಾಡ್ತಾರೆ. ದೂರವಾದ ಮಾತು, ಅವ್ರ ಮೇಲೆ ಆಪಾದನೆ ಮಾಡೋದಕ್ಕೆ ಬೇರೆ ಯಾವುದು ಸಿಕ್ಕಿಲ್ಲ. ಅದಕ್ಕೆ ಇದರಲ್ಲಿ ಆದರೂ ಅವ್ರನ್ನ ಎಣ್ಯನ ಅಂತಂದ್ಬಿಟ್ಟು ಹೊಂಚಾಕೊಂಡು ಕೆಲವು ಸಮಾಜ ಘಾತಕರು ಈ ಥರ ಸೃಷ್ಟಿ ಮಾಡಿ ಜನ ತೀರ್ಮಾನ ತಗೊಂಡಿದ್ದಾರೆ. ನಿಸರ್ಗ ನಾರಾಯಣ ಸ್ವಾಮಿ ಅಭಿವೃದ್ಧಿ ಕೆಲಸಗಳು ಮತ್ತು ರಾಜ್ಯದಲ್ಲಿ ನಮ್ಮ ಕುಮಾರಣ್ಣವರು ಅವರು ಕೊಟ್ಟಿರೋಂಥ ಈ ಪಂಚರತ್ನ ಯೋಜನೆಗಳು ಅದನ್ನು ಮುಂದಿಟ್ಕೊಂಡು ಹೋಗ್ತಾ ಇದ್ದಾರೆ. ಶತಸಿದ್ಧ ನಮ್ಮ ಕುಮಾರಣ್ಣವರು ಮುಖ್ಯಮಂತ್ರಿ ಆಗೋದಂತೂ ಸೂರ್ಯಚಂದ್ರ ಗುಡ್ಡ ಎಷ್ಟು ಸತ್ಯನೋ ಅಷ್ಟು ಸತ್ಯ ಅವ್ರು ಗೆಲ್ಲೋದು, ಸಿ ಎಮ್ ಆಗೋದು ಗ್ಯಾರಂಟಿ. ನಮ್ಮ ದೇವನಹಳ್ಳಿಯಲ್ಲಿ ನಿಸರ್ಗ ನಾರಾಯಣ ಸ್ವಾಮಿ ಅವರು ಗೆಲ್ಲೋದಂತೂ ಶತಸಿದ್ಧಾರೆ. ನೀವು ಯಾವ ಪಕ್ಷಕ್ಕೆ ಬೆಂಬಲ ಕೊಡ್ತೀರಾ? ನಾವು ಬಿಜೆಪಿ ಪಕ್ಷಕ್ಕೆ ಬೆಂಬಲ. ಯಾಕೆ ಬೆಂಬಲ ಕೊಡ್ತೀರಾ ಮತ್ತೆ ಯಾತಕ್ಕೋಸ್ಕರ ಬಿಜೆಪಿ ಅವರು ಅಂದ್ರೆ ಬಿಜೆಪಿಗೆ ವೋಟ್ ಹಾಕ್ಬೇಕು ಇಲ್ಲಿನ ಜನ ಅಂತ? ಇಲ್ಲ, ಜನ ಯಾಕೆ ಅಂದ್ರೆ ನಮ್ಮ ಹಿಂದೂ ಧರ್ಮವನ್ನು ಹಿಡಿತಾ ಇದ್ದಾರೆ. ಅನೇಕ ದೇವಾಲಯಗಳು ಮುಚ್ಚೋಗಿರೋದನ್ನ ಮತ್ತೆ ಮರಳಿಸಿ ನಮ್ಮ ಹಿಂದೂ ಧರ್ಮವನ್ನು ಹಿಡಿತಾರೆ. ಪ್ರಧಾನ ಕಿಸಾನ್ ಯೋಜನೆ ಮತ್ತು ಕೃಷಿ ಹೊಂಡ, ಅನೇಕ ರೈತರಿಗೆ ಸೌಲಭ್ಯಗಳನ್ನು ಒದಗಿಸ್ಕೊಟ್ಟಿದ್ದಾರೆ. ಮಾನ್ಯ ಪ್ರಧಾನಮಂತ್ರಿಗಳು ನಿವೇಶನಗಳನ್ನು ಹಂಚಿದ್ದಾರೆ. ಯಾವುದೇ ರೀತಿಯಲ್ಲಿ ನಮ್ಮ ದೇಶ ಸೇವೆ ಚೆನ್ನಾಗಿರಬೇಕು ಮತ್ತು ಸೈನಿಕರಿಗೆ ಪ್ರಬಲವಾಗಿ ಆದ್ಯತೆ ಕೊಟ್ಟಿದ್ದಾರೆ. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಅಲ್ಲಿ ಎಮ್ ಎಲ್ ಎ ಅಭಿವೃದ್ಧಿ ಕೆಲಸ ಮಾಡಿದಾರಾ ಅಂತ? ಊರಿನ ಕೆಲಸ ಏನು ಮಾಡಿಲ್ಲ, ಜನವ್ರಿಗೆ ಉಪಯೋಗ ಮಾಡಬೇಕು. ಬಡವ್ರಿಗೆ ಬಂದು ರೇಷನ್ ಕಾರ್ಡು ಒಂದಿದ ಕಷ್ಟ, ಒಂದು ರೇಷನ್ ಕಾರ್ಡ್ ತಗೊಂಡ್ರೆ ಕಾರ್ಡ್ಗೆ 10 ರೂಪಾಯಿ ತಗೊಂತಾರೆ ಸರ್. ಕೊಡೋದು 6 ಕೆಜಿ ಹೆಚ್ಚಿ ಕಾರ್ಡ್ಗೆ 10 ರೂಪಾಯಿ ತಗೊಂತಾರೆ. ಯಾವ ಊರಾಗೂ ಇಲ್ಲ, ಈ ಊರಾಗ 10 ರೂಪಾಯಿ ತಗೊಂತಾರೆ ಕಾರ್ಡ್ಗೆ. 224 ಕ್ಷೇತ್ರದಲ್ಲಿ ಮೊದಲನೇ ಅಭ್ಯರ್ಥಿ ಅನೌನ್ಸ್ ಆಗಿರುವಂಥದ್ದೇ ನಿಸರ್ಗ ನಾರಾಯಣ ಸ್ವಾಮಿ ಅವರು. ಅವ್ರು ಯಾವುದೇ ಕಾರಣಕ್ಕೂ ತಪ್ಪಲ್ಲ, ಅವ್ರು ಜೈಶೀಲರಾಗಿ ಬರ್ತಾರೆ. ಕುಮಾರಸ್ವಾಮಿ ಅವ್ರು ಸಿ ಎಮ್ ಆಗ್ತಾರೆ. ಕುಮಾರಸ್ವಾಮಿ ಸಿ ಎಂ ಆದರೆ ರಾಜ್ಯನ ಅಭಿವೃದ್ಧಿ ಪಥ ಕಾಣ್ತದೆ, ರಾಜ್ಯದಲ್ಲಿ ಇರ್ತಕ್ಕಂಥ ಜನ ನೆಮ್ಮದಿಯಿಂದ ಇರ್ತಾರೆ. ನಾವು ಈ ಕಾಲ ಈ ಸಾರಿ ನಾವು ಯಾರಿಗೂ ಬೆಂಬಲ ಕೊಡೋಲ್ಲ. ನಿಸರ್ಗ ನಾರಾಯಣ ಸ್ವಾಮಿ ನಮ್ಗೇನು ಮಾಡಿಲ್ಲ. ನಾವು ಮಂಜಾಣಕ ನಾವು ಮಾಡ್ತೀರಿ. ಯಾಕೆ ಮಾಡ್ತಾ ಅಂದರೆ ಅವ್ರು ಒಳ್ಳೆ ಒಳ್ಳೆ ಸಮಾಜ ಸೇವಕರು, ಒಳ್ಳೆ ನಮ್ಗೆ ಇದು ಮಾಡ್ತಾರೆ, ಒಳ್ಳೆ ಕೆಲಸಗಳು ಮಾಡ್ತಾರೆ. ಇಲ್ಲ, ಎಲ್ಲಿ ಮಾಡಿಲ್ಲ ಸರ್, ನಮ್ಗೆ ತೋರಿಸಿಲ್ಲ, ಯಾರು ಮಾಡಿಲ್ಲ ಸರ್. ನಮ್ಮ ಗಮನ ನಮ್ಮ ಮಂಜಾಣಿಕೆ ಮಾಡ್ತೀರಿ. ಯಗ್ಡಳ್ಳಿ ಪಂಚಾಯತಿ. ನಾವು ಮಂಜಾಣ ವೆಲ್ಪರ್ ಮಂಜಾಣಿಕೆ ಸಮಾಜ ಸೇವಕರು, ಅವ್ರಿಗೆ ಮಾಡೋಣ. ಹೊಸ ಹೊಸ ಯುವಕರು ಅಂತಾರನ್ನ, ಅದಕ್ಕೋಸ್ಕರ ನಾವು ಅವ್ರಿಗೆ ಮಾಡ್ತೀವಿ. ಸಮಾಜ ಸೇವಕರಿಗೆ ಮಾಡಲಿ, ಸಮಾಜ ಸೇವಕರು ಮಾಡೋರಿಗೆ ನಾವು ಸಮಾಜ ಸೇವೆ ಮಾಡೋಣ. ಈಗ ನೆಕ್ಸ್ಟ್ ಎಲೆಕ್ಷನ್ ಬರ್ತಾ ಇದೆ, ನೀವು ಯಾವ ಪಕ್ಷಕ್ಕೆ ಬೆಂಬಲ ಕೊಡ್ತೀರಾ ಅಂತ? ಕೇಂದ್ರದಿಂದ ನಾವು ಮೋದಿ ನೋಡ್ತಾ ಇದ್ದೀರಿ, ಇಲ್ಲಿ ಪಕ್ಷದಿಂದ ಕಾಂಗ್ರೆಸ್ ಪಕ್ಷ ನೋಡ್ತಾ ಇದ್ದೀವಿ. ಯಾಕೆ ಕಾಂಗ್ರೆಸ್ ಪಕ್ಷ ನೋಡ್ತಾ ಇದ್ದೀರಾ ಅಂತ? ಕಾಂಗ್ರೆಸ್ ಪಕ್ಷ ಅಂತಂದ್ರೆ ನಮ್ಗೆ ಒಳ್ಳೆ ವ್ಯಕ್ತಿ ಅಂತಂದ್ರೆ ಇವಾಗ ಆನಂದ್ ಕುಮಾರ್ ಅಂತ ಒಬ್ರು ಬರ್ತಾವ್ರೆ, ಅವ್ರ ಮುಖಾಂತರನೇ ನಾವು ಕಾಂಗ್ರೆಸ್ ಪಕ್ಷನ ಇದು ಮಾಡ್ತಾ ಇದ್ದೀವಿ. ಯಾಕೆ ಈ ಪ್ರೆಸೆಂಟ್ ಎಮ್ ಎಲ್ ಎ ಏನು ಕೆಲಸ ಮಾಡಿಲ್ವಾ ಅಂತ? ಅದು ಮಾಡ್ಯವ್ರೆ ಸರ್, ನಮ್ಮ ಪಕ್ಷ ನಾವು ಬಿಡೋಕ್ಕಾಗಲ್ಲ. ಈ ಸಲ ಯಾರಿಗೆ ಬೆಂಬಲ ಕೊಡ್ತೀರಾ ಅಂತ? ನಾವು ನಿಸರ್ಗ ಅವರು ಒಳ್ಳೆ ಕೆಲಸ ಮಾಡ್ಯವ್ರೆ. ಅವ್ರು ಬಂದಾಗಿನಿಂದ ಈ ರೋಡ್ಗಳದ್ದು, ಈ ಕಾಂಕ್ರೀಟ್ ಊರಿಗೆ 55 ಲಕ್ಷ, ಚಿಕ್ಕ ಚಿಕ್ಕ ಊರಿಗೆಲ್ಲ 55 ಲಕ್ಷ ಕೊಟ್ಟವ್ರು. ಒಳ್ಳೆ ಇದು ಮಾಡಿದ್ದಾರೆ ನಿಸರ್ಗ ಅವರೇ ಗೆಲ್ಲಬೇಕು ಅಂತ ನಮ್ಮ ಆಸೆ ಇದೆ. ಯಾರು ಯಾವ ಪಕ್ಷಕ್ಕೆ ಬೆಂಬಲ ಕೊಡ್ತೀರಾ? ಯಾರು ಕೊಟ್ಟರು ಯಾರು ಕೆಲಸ ಮಾಡಲ್ಲ ನೋಡ್ರಿ. ರೋಡ್ ಎಷ್ಟು ವರ್ಷದಿಂದ ಹಿಂಗೆ ಐತೆ ನೋಡ್ರಿ. ಟಾರ್ ಹಾಕಿದಾರ, ಅಲ್ಲಿ ರೆಡ್ಡಿಗೆ ಹಾಕಿದ್ದಾರೆ, ಇಲ್ಲಿ ಬೆಟ್ಕೋಟೆವರೆಗೂ ಟಾರ್ ಹಾಕಿದ್ದಾರೆ. ಯಾರಾದರೂ ರೂಪಾಯಿನ ಕೆಲಸ, ಸ್ಕೂಲ್ ನೋಡಿ ಹೆಂಗಿದೆ ಬಿಲ್ಡಿಂಗ್, ಯಾವಾಗ ಆ ಕಡೆ ಅಂಗನವಾಡಿ ಮಕ್ಕಳವ್ರು ಯಾವಾಗ ಬೇಕಾದ್ರೂ ಬಿದ್ದಾರೆ. ನಿಸರ್ಗಣ ಸ್ವಾಮಿ ಎಲ್ಲ ಡೆವಲಪ್ ಯಾರು ಬಂದ್ರು ಅಷ್ಟು ಏನು ಮಾಡವ್ರೆ ತೋರಿಸ್ರಿ, ಏನು ಇಂಥದ್ದು ಮಾಡವ್ರೆ ಅಂತ ತೋರಿಸ್ರಿ. ಯಾರೇನು ಮಾಡಿಲ್ಲ. ಈಗ ಯಾವ ಪಕ್ಷಕ್ಕೆ ಬೆಂಬಲ ಕೊಡ್ತೀರ ನೆಕ್ಸ್ಟ್ ಎಲೆಕ್ಷನ್ ಟೈಮ್? ನಮ್ದು ಕಾಂಗ್ರೆಸ್ ಪಕ್ಷ ಅವತ್ತಿನಿಂದ ಇರೋದು ಹೇಳ್ಬೇಕು. ಆದ್ರೂ ಕಾಂಗ್ರೆಸ್ನವರು ಕೆಲಸ ಮಾಡಲ್ಲ, ದಳದವರು ಮಾಡಲ್ಲ, ಬಿಜೆಪಿ ಅವರು ಅಂತ ಇದ್ದಿದ್ದು ಮೊದಲೇ ಏನು ಮಾಡಲ್ಲ, ಎಲ್ಲ ವೇಸ್ಟ್. ಎಲ್ಲ ಬೋಗಸ ಸರ್ ಈ ನಿಸರ್ಗ ಅವರು. ಅವ್ರು ನೋಡ್ಬೇಕಾದ್ರೆ ನಾವು ನಲ್ಲೂರಲ್ಲಿ ಫ್ಲೆಕ್ಸ್ಲಾಗಿ ನೋಡ್ಬೋದು, ಬೆಟ್ಕೊಂಡಲ್ಲಿ ಮೇನ್ ರೋಡಲ್ಲಿ ಫ್ಲೆಕ್ಸ್ಲಾಗಿ ನೋಡ್ಬೋದು ಅವ್ರನ್ನ. ನನ್ನ ಮನಸ್ಸಲ್ಲಿ ಇವಾಗ 98% ಕಾಂಗ್ರೆಸ್ ಬರ್ತದೆ. ಅಲ್ಲಿ ಮುಖಂಡರುಗಳು ಸರಿಯಿಲ್ಲ. ಸರ್ ಫಿಲ್ಮನ್ ಶಾ ಫೀಲ್ಡಲ್ಲಿ ಚೆನ್ನಾಗಿ ಮಾಡಿಸಿದ್ರು, ಈ ಸರಿ ಅವ್ರು ಬಂದಿದ್ದಾರೆ, ಏನೋ 3rd place ಬರ್ಬೋದು BJP. ಹ್ಞೂ ಅಷ್ಟೇ, ಫಸ್ಟ್ ದಳಕ ಇದಕ್ಕಿದೆ. ದಳದ ಇವಾಗೆಲ್ಲ ಏನೋ ಭೂಮಾಫಿಯಾಗಲು ಇವಾಗ TVಗಳಲ್ಲಿ ವರದಿಗಳು ಬರ್ತವೆ, ಅದೆಲ್ಲ ನೋಡಿ ನಮ್ಮ ಜನ ಮನಸ್ಸು ಮಾಡಿರೆ ಈ ಸರಿ ಕಾಂಗ್ರೆಸ್ ಶತಸಿದ ಸರ್ ಬರೋದು. ಇಲ್ಲಿ ತನಕ ಯಾ ನಿಸರ್ಗ ನಾರಾಯಣ ಸ್ವಾಮಿ ನನ್ನ ಮುಖ ಕೂಡ ನೋಡಿಲ್ಲ. ನಾನು ಹೇಳ್ದಂಗೆ ಒಂದು ಬ್ಯಾನರ್ಗಳಲ್ಲಿ ಪೋಸ್ಟರ್ಗಳಲ್ಲಿ ಮಾತ್ರ ನಾನು ನೋಡಿರ್ತೆ ಹೊರತು, ಯಾವುದೇ ಒಂದು ಈಗ ಕಾಮಗಾರಿ ಪೂಜೆಗಳಿಗಾಗಿರ್ಬೋದು, ಗುದ್ಲಿ ಪೂಜೆಗಳಾಗಿರ್ಬೋದು, ಬರ್ತಾರೆ ಫೋಸ್ ಕೊಡ್ತಾರೆ, ಏ ನೋಡಪ್ಪ ನಾನು ಇಲ್ಲಿ ಮಾಡಿದ್ದೀನಿ, ಒಂದು 10 ಲಕ್ಷದೊಂದು ಟೆಂಡರ್ ಆಗಿದೆ, ಇಲ್ಲಿ ನಾನು ಬಂದು ಫೋಟೋ ನಿಂತಿದ್ದೀನಿ, ಆ ಗ್ರಾಮ ಅಭಿವೃದ್ಧಿ ಆಗಿದೆ ತೋರಿಸಿ ಸರ್, ಎಲ್ಲ ಅಭಿವೃದ್ಧಿ ಆಗಿದೆ ಅಂತ ಅವೆಲ್ಲ ಹೇಳ್ತೀನಿ ಸರ್. ಬೋಗಸ್ 50 ಲಕ್ಷದಲ್ಲಿ 10 ಲಕ್ಷ
ಕೆಲಸ ಮಾಡ್ತಾರೆ 40 ಲಕ್ಷ ಜಾಬ್ ಒಳಗಡೆ ಬಿಟ್ಕೊಂತಾರೆ ಅಷ್ಟೇ. ಫಸ್ಟ್ ಇಲ್ಲಿ ಸಾರ್ವಜನಿಕರಿಗೆ ನಾನು ಹೇಳೋದು ಏನು ಅಂತಂದ್ರೆ, ನಿಮ್ಮ ಸ್ವಂತಿಕೆಯನ್ನು ಯೋಚನೆ ಮಾಡಿ ಯಾವುದೇ ಒಂದು ಕ್ಯಾಂಡಿಡೇಟ್ ದುಡ್ಡಿಗೆ ನೀವು ಇದು ಒಳಗೊಡ್ದಿರಾ. ನಿಮ್ಮ ಒಂದು ಬೆಂಬಲ ಏನಿದೆ, ಯಾರು ಅಭಿವೃದ್ಧಿ ಮಾಡ್ತಾರೋ ಅವರಿಗೆ ನಿಮ್ಮ ಮತವನ್ನು ನೀಡಿ, ನಿಮ್ಮ ಮತವನ್ನು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡ್ಕೊಳ್ಬೇಡಿ. ಇಷ್ಟೇ ಹೇಳೋದು ನಾನು. ಬರ್ತಾ ಇದೆ, ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಕೊಡ್ತೀರಾ ಅಂತ. ಸುಮಾರು 344 ದಿನ ಧರಣಿ ಮಾಡ್ತಾನೆ ಇದ್ದೀವಿ, ಹಗಲು ರಾತ್ರಿ ಮಳೆ ಗಾಳಿ ಅಲ್ಲದೆ ಏನಿಲ್ಲದೇ ಮಾಡ್ತಾ ಇದ್ವಿ. ನಮಗೇನು ಒಂಚೂರು ಕಿಂಚಿತ್ತೂ ಸರ್ಕಾರ ನಮ್ಗೆ ಪರಿಹಾರನೂ ಇಲ್ಲ, ಅದ್ರ ಬಗ್ಗೆ ಏನು ಇದು ಮಾಡ್ತಾ ಇಲ್ಲ ಸರ್ ನಮಗೆ. ಯಾವ ಸರ್ಕಾರ ಬಂದ್ರೆ ನಿಮ್ಮ ರೈತರ ಪರ ನಿಲ್ಕೊಂಡು ಸರ್? ಯಾವ ಸರ್ಕಾರ ಬಂದ್ರಲ್ಲ ಸರ್, ನಮಗೆ ಕುಮಾರಸ್ವಾಮಿ ಇದ್ರು, ಈಗ ಸುಮಾರು ಒಂದು ಮೊನ್ನೆ ಸಮ್ಮಿಶ್ರ ಸರ್ಕಾರದಲ್ಲಿ ಬಂದರು, ಸುಮಾರು 24,000 ಕೋಟಿ ನಮಗೆ ಸಾಲನೂ ಮನ್ನಾ ಮಾಡಿದ್ರು. ಇರೋದ್ರಲ್ಲಿ ಜನಪರ ಕೆಲಸ ಮಾಡ್ತಾ ಇದ್ದಾರೆ, ನಾವು ಅದಂತಿಲ್ಲ. ಯಾವ ಸರ್ಕಾರ ಬಂದ್ರೆ ಅಷ್ಟೇ ಸರ್, ರೈತರು ಭೂಮಿ ಉಳಿಸ್ಕೊಟ್ರೆ ಏನಾದರೂ ಅನ್ನ ತಿಂತೀವಿ ಸರ್, ಇಲ್ಲಾಂದರೆ ಇಲ್ಲ. ಬೀದಿ ಫಲ ಕೊಡ್ತೀವಿ. ಈಗ ನಾವು ನೋಡಿ, ಈಗ ಮನೆ ಇದೆ ಇಲ್ಲಿ, ಈ ಮನೆಯೂ ಅಕ್ವೇಷನ್ ಆಗಿದೆ, ಈಗ ದ್ರಾಕ್ಷಿ ಇದೆ, ದ್ರಾಕ್ಷಿನೂ ಹೋಗ್ಬಿಟ್ಟಿದೆ, ನಮ್ಗೆ ಜೀವನನೇ ಇಲ್ಲ ಸರ್. ಈಗೇನು ಎತ್ತೋಗ್ಬೇಕಂತೂ ಗೊತ್ತಾಗ್ತಾ ಇಲ್ಲ, ತಲೆ ತಿಕ್ಕಲಿಡ್ಬಿಡಿ ಸರ್. ಅವ್ರ ದುಡ್ಡು ಕೊಡೋದೇ ಬೇಡ ಸರ್ ನಮ್ಗೆ, ಜಮೀನು ಉಳಿಸ್ಕೊಟ್ರೆ ಸಾಕಾಗುತ್ತೆ. ಈಗ ನಾವು ಮುಂದೆ ಆಯ್ಕೆ ಮಾಡ್ಬೇಕಾದ್ರೆ ಒಳ್ಳೆ ವ್ಯಕ್ತಿ ನೋಡಿ ನಾವು ಆಯ್ಕೆ ಮಾಡ್ಬೇಕು ತೀರ್ಮಾನ ಮಾಡಿದ್ವಿ. ಯಾರ ರಾಜಕೀಯದವರು ನಿಂತಿಲ್ಲ ನಮ್ಗೆ, MLA ನಿಂತಿಲ್ಲ ಸರಿಯಾಗಿ. ಈಗ ನೆಕ್ಸ್ಟ್ ಎಲೆಕ್ಷನ್ ಬರ್ತಾ ಇದೆ, ನಾವು ಧಿಕ್ಕರಿಸ್ತೀರಿ? ಇಲ್ಲ ಇಲ್ಲ, ಧಿಕ್ಕರಿಸ್ತೀರಿ ನಾವು, ಎಲೆಕ್ಷನ್ ಬೇಡ ನಮ್ಗೆ. ಎಷ್ಟು ಊರವರು ಎಲೆಕ್ಷನ್? 13 ಹಳ್ಳಿ. 13 ಹಳ್ಳಿ ಅವರು ಎಲೆಕ್ಷನ್ ಬಹಿಷ್ಕಾರ ಮಾಡವ ಅಂತ ಅದೇ ನಮ್ಮ ಜಮೀನು ಅಕ್ವೈರ್ ಮಾಡ್ಕೊಂಡವ್ರಲ್ಲ, ನಾವು ಬೇಡ ಅಂತ ಅಲ್ಲ ಅಂತ ಇದ್ರಲ್ಲ, ನಾವು ಎಲ್ಲಿ ಹೋಗೋಣ ಮಾಡ್ಬಿಟ್ಟು. ನಮ್ಗೆ ಯಾವ ಪಕ್ಷ ಬೇಡ, ನಮ್ಗೆ ಜಮೀನು ನಷ್ಟ ಆಗಿದೆ, ನಮ್ಮ ಜಮೀನು ಉಳಿಸ್ಕೊಳ್ಳಿ, ನಾವು ಅವ್ರು ಸಪೋರ್ಟ್ ಮಾಡ್ತೀವಿ. ಯಾವ ಕಾಲಕ್ಕೂ ನಾ ಜಮೀನು ಬಿಡಲ್ಲ, ಬಿಡಲ್ಲ. ಓ, ಯಾರು ಬಂದರೂ ಜಮೀನು ಬಿಡಲ್ಲ ನಾವು, ಯಾವ ಕಾಲಕ್ಕೂ ಬಿಡಲ್ಲ. ನಾವು ಯಾವುದೇ ರಾಜಕೀಯ ಪಕ್ಷಗಳಿಗೆ ಬೆಂಬಲ ಕೊಡಲ್ಲ, ನಮಗಾಗಿ ಯಾವುದೇ ಪಕ್ಷನು ನಮ್ಗೆ ಸಪೋರ್ಟ್ ಬಂದಿಲ್ಲ. ರೈತರ ಜಮೀನು 1,777 ಎಕರೆ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀರಿ 1.5 ವರ್ಷದಿಂದ, ನಮ್ಗೆ ಯಾರು ಸ್ಪಂದನೆ ಕೊಟ್ಟಿಲ್ಲ, ನಾವು ಓಟೇ ಹಾಕಲ್ಲ ಈ ಚುನಾವಣೆಯಲ್ಲಿ. ಜಮೀನು ಬಿಟ್ಟರೆ ಬೇರೆ ದಾರಿ ಇಲ್ಲ. ಇವಾಗ ಭೂಮಿ ಇದ್ರೆ ತಾಯಿ ಇದ್ದಂಗೆ, ತಾಯಿ ಇದ್ರೆ ಭೂಮಿ ಇದ್ದಂಗೆ. ಇನ್ನು ನಾವೆರಡು ಕಳ್ಕೊಂಡ್ಮೇಲೆ ಇವಾಗ ನಮ್ದೆಲ್ಲ 10 ಕುಂಟೆ 5 ಕುಂಟೆ ಹಿಂಗೆ ಇದೆ ಜಮೀನು. ಆ ಜಮೀನೆಲ್ಲ ಅವ್ರು ಕಿತ್ಕೊಂಡ್ಮೇಲೆ ನಾವು ಹೋಗ್ಬೇಕು ರೋಡಾಗಿ ಬೀದಿ ಪಾಲಾಗಿ ಮಲಗಬೇಕು ಬೇರೆ ಕಡೆ. ಅದೇ ಒಳ್ಳೆ ಸರ್ಕಾರ ಬಂದರೆ ನಿಮ್ಮ ಜಮೀನೆಲ್ಲ ಉಳಿಯುತ್ತೆ ಅಂತಲ್ವಾ? ಒಳ್ಳೆ ಸರ್ಕಾರ ನಾನು ಬಂದು ಉಳಿಸ್ತೀನಿ, ನಾನು ಮಾಡ್ತೀನಿ ಅಂತೇಳಿ ನಮ್ಗೆ ಇದುವರೆಗೂ ಮಾಹಿತಿ ಕೊಟ್ಟವ್ರು ಯಾರೂ ಇಲ್ಲ. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ವಿಜಯಪುರ ಪಟ್ಟಣದಲ್ಲಿ ನಾವೀಗ ಇಲ್ಲಿದ್ದೇವೆ. ಇಲ್ಲಿನ ಮತದಾರರು ಯಾವ ಪಕ್ಷಕ್ಕೆ ಬೆಂಬಲ ಕೊಡ್ತಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ. MLA ಎಲೆಕ್ಷನ್ಗೆ ಯಾವ ಪಾರ್ಟಿಗೆ ನೀವು ಬೆಂಬಲ ಕೊಡ್ತೀರಾ ಅಂತ? ಅಣ್ಣ, ಇವಾಗ ಕಾಂಗ್ರೆಸ್ ಬಂದೈತೆ. ಯಾವ್ದ್ರಲ್ಲಿ ಕಾಂಗ್ರೆಸ್ ಬಂದಿದೆ? ಇದು ಪಂಚಾಯತಿ ಇದ್ರಾಗ ಇನ್ನೊಂದು ಸತಿನೂ ಕಾಂಗ್ರೆಸ್ ಬರ್ಬೋದು ಅಂತ ಅವ್ರನ್ನ ಕಾಂತವ್ರೆ, ನಾವು ಅದಕ್ಕೆ ಇದು ಮಾಡ್ಬೇಕು. ನೀವು ಯಾವ ಪಕ್ಷಕ್ಕೆ ಬೆಂಬಲ ಕೊಡ್ತೀರಾ? ನೀವು ಕಾಂಗ್ರೆಸ್ ಎಲ್ಲ ಬಂದೈತೆ, BJP ಬಂದಿಲ್ಲ, ಅದು BJP ಆಗ್ತದೆ. ಈಗಿರ ಪ್ರೆಸೆಂಟ್ MLA ಯಾರು? ಅವ್ರೇನು ಅಭಿವೃದ್ಧಿ ಮಾಡಿಲ್ವಾ? ಮಾಡವ್ರೆ. ಹಾಂ, ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕಾಂಗ್ರೆಸ್ JDS ಬರ್ತಾಯಿತ್ತು, ಈ ವರ್ಷ ಚೇಂಜ್ ಆಗಲಿ, ಒಂದು BJP ಬರಲಿ ಅಂತ. 350 ಇದ್ದಿದ್ದು 450 ಇದ್ದಿದ್ದು ಗ್ಯಾಸ್ ಇವತ್ತು 1,200 ಮಾಡಿ ಇಟ್ಟವ್ರೆ. ಮತ್ತೆ ನಾವು ಹೊಲಗಳಿಗೆ ಹೋಗಿದ್ದೀವಿ, ನಾವು ಹಳ್ಳಿ ಜನ, ನಾವೆಲ್ಲ ಮತ್ತೆ ಹೋಗಿದ್ದೀವಿ. ಆಮೇಲೆ ನಾವೊಂದು ಹಾಕೊಂಡು 100 ರೂಪಾಯಿ GST ತಂದಿಟ್ಟಿದ್ರು, ಅದನ್ನು ನಾವೇ ತಿಟ್ಕೊಂಡು ಹೋಗ್ಬೇಕು. ಇವ್ರು ಮಾಡಿದ್ದು ಸಾಕು. ಇನ್ನೇನಾದರೂ ರೈತರ ಬಗ್ಗೆ ಸ್ವಲ್ಪ ಅನುಕಂಪ ಇದ್ರೆ ಅದು JDS ಪಕ್ಷದಿಂದ ಮಾತ್ರ, ರೈತರಿಗೋಸ್ಕರ ಏನೇನು ಆಗಬೇಕಂದ್ರೆ JDS ಪಕ್ಷದಿಂದ ಮಾತ್ರ. ಕುಮಾರಸ್ವಾಮಿ ಮೊನ್ನೆ ಅದು 13 ತಿಂಗಳು 14 ತಿಂಗಳು ಆಗಿದ್ದವಾಗ ಸುಮಾರು ರೈತರಿಗೆ ಒಂದು 28,000 ಕೋಟಿ ಸಾಲ ಮನ್ನಾ ಮಾಡಿದ್ರು. ಅದೇ ನರೇಂದ್ರ ಮೋದಿ ಅವರು 100 ರೂಪಾಯಿ ಸಾಲ ಮನ್ನಾ ಮಾಡಲ್ಲ, ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಯಾವುದರಲ್ಲಿ 100 ರೂಪಾಯಿ ಸಾಲ ಮನ್ನಾ ಮಾಡಲ್ಲ. ಆಮೇಲೆ ನಮ್ಮದು ಮೀಸಲು ಕ್ಷೇತ್ರ, ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಯಾವಾಗಲೂ ನಮ್ದು ಹಿಂದೆನೇ ಇದೆ, ಮುಂದಕ್ಕೆ ಮಾತ್ರ ಹೋಗಲ್ಲ. ಕಾಂಗ್ರೆಸ್ ಪಕ್ಷ ಯಾಕೆ ಗೆಲ್ಲಲ್ಲ ಇಲ್ಲಿ? ಕಾಂಗ್ರೆಸ್ ಪಕ್ಷ ಯಾಕೆ ಗೆಲ್ಲಲ್ಲ ಅಂದರೆ ಅವ್ರು ಕಚ್ಚಾಡದಿಂದ ಗೆಲ್ಲಲ್ಲ, ಮೂಲತಃ ನಾವು ಕಾಂಗ್ರೆಸ್ ಅವರೇ. ಆದರೆ ಇವರು ಕಚ್ಚಾಡೋದು ಅದರಿಂದ ನೋಡಿಬಿಟ್ಟು ಇಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ತಾ ಇಲ್ಲ. ಇಲ್ಲಾಂದರೆ ಕಾಂಗ್ರೆಸ್ ಪಕ್ಷದ ಇದು ಭದ್ರ ಬುನಾದಿ ಇದ್ದಿದ್ದು ಜಾಗ ಇದೆ. ಕಾಂಗ್ರೆಸ್ ಪಕ್ಷದವರು ಆಂತರಿಕವಾಗಿ ಕಚ್ಚಾಡೋದ್ರಿಂದ, ಕ್ಯಾಂಡಿಡೇಟ್ ನಾನಾಗಬೇಕು ಅಂತ ಕಚ್ಚಾಡೋದ್ರಿಂದ ಇಲ್ಲಿ ಅವರು ಬರಲ್ಲ. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನೆಕ್ಸ್ಟ್ ಯಾವ ಪಾರ್ಟಿಗೆ ನಿಮ್ಮ ಬೆಂಬಲ ಅಂತ? ಈ ಬಾರಿ ಈ ಕ್ಷೇತ್ರದಲ್ಲಿ ಬಿಳ್ಮುನ್ ಶಾವಪ್ಪನವ್ರಿಗಿರ್ಬೋದು, ಯಾರೇ ಅಭ್ಯರ್ಥಿ ಯಾರೇ ಆದರೂ ಸಹ ಅವ್ರಿಗೆ ಒಲವು ತುಂಬ ಚೆನ್ನಾಗಿದೆ. ಜನ ಯೋಚನೆ ಮಾಡ್ತಾ ಇದ್ದಾರೆ. ಈ ಬಾರಿ ಎರಡೂ ಪಕ್ಷಗಳನ್ನು ನೋಡಿದ್ದೀರಿ, ಈ ಸರಿ ಭಾರತೀಯ ಜನತಾ ಪಾರ್ಟಿಗೆ ಓಟ್ ಕೊಡಬೇಕು ಅನ್ನೋದು ಜನಗಳ ಒಂದು ಆಸೆಯಾಗಿದೆ ಸರ್. ಇದುವರೆಗೂ BJP ಪಕ್ಷ ಬಂದಿಲ್ಲ, ಈ ಸಲ ಗೆಲುವು ನಮ್ಮದೇ ಆಗುತ್ತೆ. ನಾಯಕರು ಬಿಳ್ಮುನ್ ಶಾವಪ್ಪನವ್ರಿಗೆ ಸೀಟ್ ಕೊಡ್ತಾ ಇದ್ದಾರೆ.
ನಮ್ಮ ಬಿಜೆಪಿ ಜನಹಳ್ಳಿ ತಾಲೂಕಲ್ಲಿ ಒಂದೂ ಇಲ್ಲ, ಈ ಸಲ ಬರಬೇಕು ಅನ್ನೋದು ನಾವು ಪಣ ತಟ್ಟಿದ್ದೀವಿ. 100% ನಿಸರ್ಗ ನಾರಾಯಣ ಸ್ವಾಮಿ ಇಲ್ಲಿ ವಿನ್ ಆಗ್ತಾರೆ, ಆಮೇಲೆ ಜೆ ಡಿ ಎಸ್ ಅಲ್ಲಿ ಕುಮಾರಣ್ಣ ಸಿ ಎಂ ಹಾಗೆ ಆಗ್ತಾರೆ. ಹಾಗಾಗಿ ಈಗ ನೋಡ್ಬೋದು ಇವತ್ತು ಈ ಉಸ್ತುವಾರಿ ಸಚಿವರು ಬಿ ಜೆ ಪಿ ಇದೆ, ಆಮೇಲೆ ಎಂ ಪಿ ನಮ್ಮ ಕ್ಷೇತ್ರದ ಎಂ ಪಿ ಕೂಡ ಬಿ ಜೆ ಪಿ ಇದ್ದಾರೆ, ಆಮೇಲೆ ಪೌರಾಳಿತ ಸಚಿವರು ಕೂಡ ಬಿ ಜೆ ಪಿ ಇದ್ದಾರೆ. ಸರ್ಕಾರ ಬಿ ಜೆ ಪಿ ಇದ್ದು ಏನೂ ಅಭಿವೃದ್ಧಿ ಮಾಡಿಲ್ಲ. ಸೆಕ್ಷನಲ್ಲಿ ನಮ್ಮ ಶಾಸಕರು ನಿಸರ್ಗನಾಡ ಸಮರು ಕ್ವಶನ್ ಮಾಡಿ ಬೇಡಿಕೆ ಇಟ್ಟರು, ನಮ್ಮ ಯಾರೋ ಮುಖ್ಯಮಂತ್ರಿಗಳವರು ಪರಿಹಾರ ಬಿಡ್ತಾ ಇಲ್ಲ, ಯಾಕಂತಂದ್ರೆ ಇಲ್ಲಿ ಜೆ ಡಿ ಎಸ್ ಬಂದಿದೆ ಅಂತ ಭಯ ಅವ್ರಿಗೆ. ನಿಮ್ಮ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಯಾರು ಎಂ ಎಲ್ ಎ ಆಗಬೇಕು ಅಂತ? ಸರ್, ಇಷ್ಟು ವರ್ಷಗಳಿಂದ ಸುಮಾರು ವರ್ಷಗಳಿಂದ ರಾಷ್ಟ್ರೀಯ ಪಕ್ಷಗಳನ್ನ ನಾವು ತುಂಬ ನೋಡ್ಕೊಂಬಂದಿದ್ದೀವಿ, ಸುಮಾರು ಜನ ಎಮ್ ಎಲ್ ಎಗಳನ್ನ ನೋಡಿದ್ದೀವಿ, ಯಾರೂ ಸಹ ಜನರ ಕಷ್ಟಕ್ಕೆ ಸ್ಪಂದಿಸುವಂಥ ಎಮ್ ಎಲ್ ಎ ಯಾರೂ ಬರಲಿಲ್ಲ. ಇವತ್ತು ನಮ್ಮ ತಾಲೂಕಿಗೆ ಸಮಾಜಸೇವೆ ಅನ್ನೋ ಹೆಸರಲ್ಲಿ ಒಬ್ಬ ಹೊಸ ವ್ಯಕ್ತಿ ಬಂದಿದ್ದಾರೆ. ಸುಮಾರು 3-4 ವರ್ಷಗಳಿಂದ ತಮ್ಮದೇ ಆದ ಶೈಲಿಯಲ್ಲಿ ಸಮಾಜಸೇವೆ ಮಾಡಿಕೊಂಡು ಆರೋಗ್ಯದ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟುಕೊಂಡು ವಿ ಮಂಜುನಾಥ್ ಅಂತ ಸೇವೆ ಮಾಡ್ತಾಯಿದ್ದಾರೆ. ಈ ಬಾರಿ ನಾವೆಲ್ಲ ಬದಲಾವಣೆ ಬಯಸ್ತಾ ಇದ್ದೀವಿ. ಕ್ಷೇತ್ರದ ಜನತೆ ಏನಿದ್ದೀವಿ, ಎಲ್ಲ ರಾಜಕಾರಣಿಗಳನ್ನೂ ಎಲ್ಲ ಎಮ್ ಎಲ್ ಎಗಳನ್ನೂ ನೋಡಿದ್ದೀವಿ. ಈ ಬಾರಿ ನಮಗೆ ಬದಲಾವಣೆ ಬೇಕಾಗಿದೆ. ಆದ ಕಾರಣ ಈ ಬಾರಿ ಮಂಜುನಾಥ್ ಅವ್ರಿಗೆ ನಮ್ಮ ಸಂಪೂರ್ಣ ಬೆಂಬಲ ಕೊಟ್ಟು ಅವ್ರನ್ನ ಶಾಸಕರನ್ನಾಗಿ ಮಾಡಿ ತಾಲೂಕು ಅಭಿವೃದ್ಧಿಗೆ ಅವ್ರಿಗೆ ಕೈಬಲ ಪಡಿಸೋದಕ್ಕೆ ನಾವು ಶ್ರಮಿಸ್ತೀವಿ ಅಂತ ಹೇಳ್ತಾ ಇದ್ದೀವಿ. ಸರ್, ನೀವು ಯಾರಿಗೆ ಬೆಂಬಲ ಕೊಡ್ತೀರಾ ಅಂತ? ನಾನು ಕೂಡ ಮಂಜುನಾಥ್ ಅವರಿಗೆ ಬೆಂಬಲ ಕೊಡ್ತೀನಿ. ಯಾವ ಕಾರಣಕ್ಕೋಸ್ಕರ? ಈಗ ಇದುವರೆಗೂ ತಾಲೂಕಲ್ಲಿ ಯಾವುದೇ ರೀತಿ ಆಂಬ್ಯುಲೆನ್ಸ್ ಸೌಕರ್ಯ ಇರಲಿ, ಯಾವ ಶಾಸಕರಾಗಲಿ ಇಲ್ಲ ಯಾವುದೇ ಅಭ್ಯರ್ಥಿಯಾಗಲಿ ಮಾಡಿರಲಿಲ್ಲ. ಪ್ರಪ್ರಥಮ ಬಾರಿಗೆ ಶಾಸಕ ಅಭ್ಯರ್ಥಿಯಾಗಿರೋ ಮಂಜುನಾಥ್ ಅವರು ಈ ಒಂದು ಸೌಕರ್ಯವನ್ನು ನಮ್ಮ ದೇವನಹಳ್ಳಿ ತಾಲೂಕಿನ ಕೊಟ್ಟಿದ್ದಾರೆ. ಅದೇ ರೀತಿ ಎಲ್ಲದರಲ್ಲೂ ಮುಂದೆ ಬಂದು ದೇವಸ್ಥಾನಕ್ಕಾಗಿರ್ಬೋದು, ಯಾರೇ ಕಷ್ಟ ಅಂತ ಹೋದ್ರೂ ಅವರು ಸ್ಪಂದಿಸುವಂಥ ಕೆಲಸ ಮಾಡಿದ್ದಾರೆ. ಅದಕ್ಕೆ ಈ ಬಾರಿ ನಾವು ಮಂಜುನಾಥ್ ಅವರಿಗೆ ಸಪೋರ್ಟ್ ಮಾಡಿದ್ದೇವೆ. ಅವರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ ಅಂತಂದೂ ಕೂಡ ನಾವು ಮಂಜುನಾಥ್ ಅವರಿಗೆ ಬೆಂಬಲ. ಸರ್, ನಿಮ್ಮ ಹೆಸರು? ಸರ್, ವೆಂಕಟೇಶ್ ಅಂತ. ಯಾವೂರು? ವಿಜಯಪುರ. ನೀವು ಯಾರು ಬೆಂಬಲ ಮಾಡಿದ್ರಿ? ಸರ್, ನಾವು ಮಂಜುನಾಥ್ ಬೆಂಬಲ. ಇಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ ಇವೆಲ್ಲೂ ಪ್ರಬಲವಾಗಿ ಪೈಪೋಟಿ ಮಾಡಿದಂಥ ಈ ಸಂದರ್ಭದಲ್ಲಿ ನಿಮ್ಮ ಒಂದು ಮಂಜುನಾಥ್ ಅವರು ಯಾವ ರೀತಿ ಅಂದರೆ ಸ್ಪರ್ಧೆ ಅಂದರೆ ಪ್ರಬಲವಾಗಿ ಯಾವ ರೀತಿ ಸ್ಪರ್ಧೆ ಮಾಡ್ತಾರೆ ಅಂತ? ಸರ್, ಅವರು ಈಗ ತುಂಬ ಜನ ಬಡವರಿಗೆಲ್ಲ ತುಂಬ ಸಹಾಯ ಮಾಡಿದ್ದಾರೆ, ಅವರೇ ಬೇಕು ಅಂತ ನಾನು ಹೇಳ್ತೀನಿ. ನೀವು ಬಿ ಜೆ ಪಿಯಿಂದ ಆಕಾಂಕ್ಷೆಯಾಗಿ ನಿಮ್ಮ ಇಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದವರು ಯಾಕೆ ಬಿ ಜೆ ಪಿಗೆ ಓಟ್ ಹಾಕಬೇಕು ಅಂತ? ಸರ್, ನಮ್ಮ ಬಿ ಜೆ ಪಿಗೆ ಓಟ್ ಮಾಡಿದ್ರೆ, ನನಗೆ ಅಂತಲ್ಲ ಬಿ ಜೆ ಪಿಗೆ ಓಟ್ ಮಾಡಿದ್ರೆ ಪಕ್ಕದ ಕ್ಷೇತ್ರ ವಿಶ್ವನಾಥ್ ಅವ್ರದ್ದು ನೋಡಲಿ ಎಷ್ಟು ಅಭಿವೃದ್ಧಿ ಆಗಿದೆ, ಯಾವ ರೀತಿ ಆಗಿದೆ ಅಂತ. ಬಿ ಜೆ ಪಿ ಇರೋ ಶಾಸಕರ ಕ್ಷೇತ್ರ ನೋಡಿ ಇವತ್ತು ನಮ್ಗೆ ಇಲ್ಲಿ ಓಟ್ ಹಾಕಬೇಕು, ಯಾಕೆಂದರೆ ಅಲ್ಲಿ ಅಷ್ಟು ಅಭಿವೃದ್ಧಿ ಆಗಿದೆ, ಅಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ನಾವು ಮಂಜುನಾಥ್ ವೆಲ್ಫೇರ್ ಫೌಂಡೇಶನ್ ಪಕ್ಷೇತರ ಅಭ್ಯರ್ಥಿ ಇದ್ದಾರಲ್ಲ ಮಂಜಣ್ಣವ್ರಿಗೆ ನಮ್ಮ ಸಪೋರ್ಟ್. ಅವರು ನೀಡಿರುವಂತಹ ದಾನ ಧರ್ಮ, ದೇವನಹಳ್ಳಿ ಅಭಿವೃದ್ಧಿಗಾಗಿ ಅವ್ರು ಕೊಡ್ತಾ ಇರೋಂಥ ಶ್ರಮ, ಅದರಿಂದ ನಮ್ಗೆ ತುಂಬ ಇಷ್ಟ ಆಗಿದೆ. ಅದಕ್ಕೋಸ್ಕರ ಅವ್ರಿಗೆ ನಮ್ಮ ಮತ. ನಮ್ಮೂರು ಗ್ರಾಮಸ್ಥರಲ್ಲಿ ಸಂಪೂರ್ಣವಾಗಿ ಅವ್ರಿಗೆ ಬೆಂಬಲ ನೀಡಬೇಕು ಅಂತ ನಮ್ಮೂರು ಗ್ರಾಮಸ್ಥರಲ್ಲಿ ನಮ್ಮ ಹೋಬಳಿ ಮಟ್ಟದಲ್ಲಿ ನಾನು ಅವ್ರಿಗೆ ಬಯಸ್ತೀನಿ. ಅಂದರೆ ಕೆಲವೊಬ್ರು ಹೇಳ್ತಾರೆ ಕೊರೋನಾ ಟೈಮಲ್ಲಿ ನಿಸರ್ಗ ನಡೆಸೋ ಕ್ಷೇತ್ರದಲ್ಲೇ ಕಾಣಿಸ್ಕೊಂಡಿಲ್ಲ ಅಂತ. ಅಂದ್ರೆ ಈ ಬಾರಿ ಬಿಜೆಪಿ ಇಲ್ಲಿ ಪ್ರಬಲವಾಗಿ ಪೈಪೋಟಿ ಕೊಡ್ತೈತಾ ಅಂತ? ಚಾನ್ಸ್ ಇಲ್ಲ. ಬಿಜೆಪಿ ಏನಿದ್ರು ಇಲ್ಲಿ ಹಿಂದುತ್ವ ಆಧಾರದ ಮೇಲೆ ಅವರು ರಾಜಕೀಯ ಮಾಡ್ತಾರೆ ಹೊರತು ಅಭಿವೃದ್ಧಿ ಕೆಲಸದಲ್ಲಿ ಯಾವುದೇ ಕಾರಣಕ್ಕೂ ರಾಜಕೀಯ ಮಾಡಲ್ಲ. ಫಸ್ಟ್ ಟೈಮ್ ಓಟ್ ಹಾಕ್ತಾ ಇದ್ದೀನಿ. ಮಂಜಾಣ್ ಕೋಟ್ ಹಾಕ್ಬೇಕು, ಅವರೆಲ್ಲ ಒಳ್ಳೆ ಸಮಾಜ ಕೆಲಸಗಳು ಮಾಡಿದ್ದಾರೆ, ಅದಕ್ಕೆ ಮಂಜಾಣ್ ಕೋಟ್ ಹಾಕ್ಬೇಕು ಅಂತಿದ್ದೀನಿ. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಸಲ ಗೆದ್ದಂಥ ವ್ಯಕ್ತಿ ಮತ್ತೊಂದು ಸಲ ಗೆಲ್ಲಲ್ಲ ಅಂತ ಹೇಳ್ತಾರೆ, ಮತ್ತು ಈ ಸಲ ನಿಸರ್ಗ ನಾರಾಯಣ ಸ್ವಾಮಿ ಅವ್ರಿಗೆ ಏನಾದ್ರು ಕೊಟ್ಟರೆ ಮತ್ತೊಂದು ಸಲ ಗೆಲ್ತಾರಾ ಅಂತ? ಸರ್, 100% ಗೆಲ್ತಾರೆ. ನೀವು ಹೇಳೋದು ಅದು ಹಿಂದೆ ಇತ್ತು, ಅದು ಇಲ್ಲ ಅಂತ ಹೇಳಲ್ಲ. ಪಕ್ಷದ ನೋಡಿ ಓಟ್ ಹಾಕ್ತಾರೆ ಅದು ಇವತ್ತು. ನಿಸರ್ಗನಾರಾಯಣ ಸ್ವಾಮಿ ಮತ್ತೆ ಟಿಕೆಟ್ ಕೊಡ್ತಾರೆ, 100% ತರ್ತಾರೆ, ಮತ್ತು ಸರ್ ಗೆಲ್ತಾರೆ. ನೀವು ಕೇಳೋದನ್ನ ಈ ಸರಿ ಅದನ್ನು ಸುಳ್ಳು ಅಂತ ಮರಿಗೆ ಮತ್ತೆ ತೋರಿಸ್ತೀವಿ. 100% ಗೆಲ್ತಾರೆ. ಅವತ್ತು ತಾಲೂಕಲ್ಲಿ ನಾವು ಪಕ್ಷೇತರ ಅಭ್ಯರ್ಥಿ ಆಗಿರೋ ಸಲುವಾಗಿ ನಾಮಿನೇಷನ್ ಸಲ್ಲಿಸಿದ ಸಲುವಾಗಿ ನಮಗೆ ಸುಮಾರು ಹೆಚ್ಚಿನ ಸಾವಿರ ಸಂಖ್ಯೆಯಲ್ಲಿ ಬಂದು ನಮ್ಮನ್ನು ಭೇಟಿ ಮಾಡಿ ನೀವು ಒಳ್ಳೆ ಕೆಲಸ ಮಾಡಿದಿರಿ, ಇವತ್ತು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತ್ಕೊಳ್ಳಿದ ಸಲುವಾಗಿ ಇವತ್ತು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದಿರಿ ಅಂತೇಳಿ ನಮ್ಮನ್ನು ಎಲ್ಲರೂ ಬಂದು ಕಂಗ್ರಾಚುಲೇಷನ್ಸನ್ನು ಹೇಳ್ತಾ ಇದ್ದಾರೆ. ಇವತ್ತು ನಮಗೆ ಪಕ್ಷೇತರವಾಗಿ ನಿಂತ್ಕೊಂಡಿದ್ದೀವಿ. ಇವತ್ತು ನಮ್ಮದು ಒಂದು ಗುರುತು ಕೂಡ ಸಿಕ್ತು ನಮಗೆ. ಆ ಗುರುತು ಕೂಡ ಇವತ್ತು ನೋಡಿ, ಒಬ್ಬ ಕಬ್ಬಿನ ರೈತ, ಇವತ್ತು ನಂದಾದಂಥ ಒಬ್ಬ ರೈತನ ಮಗನಿಗೋಸ್ಕರ ಆ ಕಬ್ಬಿನ ರೈತ ಅಂತ ಒಂದು ಗುರುತು ಕೂಡ ನಮಗೆ ಆ ಭಗವಂತ ಕೊಟ್ಟಿದ್ದಾನೆ.
ಈ ತಾಲೂಕು ಜನತೆಗೆ ಒಬ್ಬ ನಮ್ಮ ತಾಲೂಕು ಜನತೆಗಳೆಲ್ಲ ಇವತ್ತು ರೈತ ಬಂಧುಗಳು ಎಷ್ಟೋ ಆ ಸಮಸ್ಯೆಗಳದಲ್ಲಿದ್ದಾರೆ. ಎಷ್ಟೋ ನಮಗೆ ಲಾಸ್ಟ್ ಟೈಮ್ ಕೇಳಿಬಿಲ್ಲಾಂಡ್ ಬಗ್ಗೆ ಇವತ್ತಿನಲ್ಲಿ ಈಗ ಪ್ರೆಸೆಂಟ್ ಕೂಡ ನಿರಂತರವಾಗಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅಂಥ ರೈತರ ಬಗ್ಗೆ ಇವತ್ತು ನಮಗೆ ಭಗವಂತ ಸೇವೆ ಮಾಡೋಂಥ ಕೆಲಸ ನನಗೆ ಇವತ್ತು ತಾಲೂಕಿನಲ್ಲಿ ಒಬ್ಬ ಕಬ್ಬಿನ ರೈತರು ಅಂಥೇಳಿ ಒಂದು ಗುರುತು ಕೂಡ ಸಿಕ್ಕಿದೆ. ಇದು ಒಂದು ತುಂಬ ನನಗೆ ಒಂದು ಅನುಕೂಲವನ್ನು ಆಗಿದೆ. ಮತ್ತು ತಾಲೂಕು ಜನ ನಮ್ಮ ಜೊತೆಲಿದ್ದಾರೆ, ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ, ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಈಗ ಬಂದು ಹಂಡ್ರೆಡ್ ಪರ್ಸೆಂಟ್ ಈಗ ನೋಡಿ ಜನಗಳು ಅದನ್ನೆಲ್ಲ ಬಯಸ್ತಾ ಇರೋದು. ಇವತ್ತು ಯಾವ ಪಕ್ಷಗಳದವ್ರು ಬಂದು ನಮ್ಮ ತಾಲೂಕನ್ನ ಯಾವುದು ಅಭಿವೃದ್ಧಿ ಮಾಡಿಲ್ಲ, ಓನ್ಲಿ ರಿಯಲ್ ಎಸ್ಟೇಟ್ ಮಾಡ್ಕೊಂಬಕ್ಕೆ ನಿಂತ್ಕೊಂಡಿದ್ದಾರೆ. ಇವತ್ತು ಇಂಡಿಪೆಂಡೆಂಟಾಗಿ ನಿಂತ್ಕೊಂಡು ನಿಮ್ಮಂಥವ್ರು ನಾವು ಸಪೋರ್ಟ್ ಮಾಡ್ತೀವಿ ಅಂತೇಳಿ ನೇರವಾಗಿ ನಮ್ಮ ಕಚೇರಿಗೆ ಭೇಟಿ ನೀಡಿ ಡೈಲಿ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಕಚೇರಿಗಳನ್ನು ಭೇಟಿ ಮಾಡಿ ನಮ್ಮ ಸಪೋರ್ಟನ್ನು ನಾವು ಸಪೋರ್ಟಾಗಿ ನಿಂತ್ಕೊಳ್ತೀವಿ, ನಿಮಗೇನು ಬೇಕಾದ್ರೆ ನೀವು ನಿಂತ್ಕೊಂಡು ಸಪೋರ್ಟ್ನ ಇದು ಮಾಡಿ ಯಾವುದೇ ಕಾರಣಕ್ಕೆ ನೀವು ವಾಪಸ್ ತಗೋಬಾರ್ದು ಅಂತೇಳಿ ನಮ್ಗೆ ಇವತ್ತಿನ ಎಲ್ಲ ಬಂದು ನಮ್ಮ ಕಚೇರಿ ಬಂದು ಭೇಟಿ ಮಾಡಿ ಎಲ್ಲ ಬಂದು ಹೇಳಿದ್ದಾರೆ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರು. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಎಪಿ ಅಭ್ಯರ್ಥಿಯಾದಂಥ ಬಿ ಕೆ ಶಿವಪ್ಪನವರು ನಮ್ಮ ಜೊತೆ ಇದ್ದಾರೆ. ಅವರ ಪಕ್ಷಕ್ಕೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮತದಾರರು ಯಾವ ಕಾರಣಕ್ಕೆ ಮತ ಹಾಕಬೇಕು ಅಂತ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ನಮ್ಮ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ಅನ್ನೋದು ಬಿಟ್ಟರೆ ಏನು ಮೂಲಭೂತ ಸೌಲಭ್ಯಗಳು ನಮ್ಮ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿಲ್ಲ. ಅದರ ಜೊತೆಗೆ ದೆಹಲಿ ಮಾದರಿ ನಮ್ಮ ಅರವಿಂದ್ ಕೇಜ್ರಿವಾಲ್ ಅವರು ಜನಸಾಮಾನ್ಯರ ದೇವರಾಗಿ ಬಡವರ ದೇವರಾಗಿ ಇವತ್ತು ಉಚಿತವಾದಂಥ ವಿದ್ಯುತ್ತು, ಉಚಿತವಾದಂಥ ಶಿಕ್ಷಣ, ಉಚಿತವಾದಂಥ ಆರೋಗ್ಯ, ಮಹಿಳೆಯರಿಗೆ ಉಚಿತ ಬಸ್ ಪಾಸ್ ವಿತರಣೆ, ಉತ್ತಮ ರಸ್ತೆ ಚರಂಡಿ ಬೀದಿ ದೀಪ, ಹಿರಿಯರಿಗೆ ಎಲ್ಲಾದರೂ ಪ್ರವಾಸ ಹೋಗಬೇಕು ಅಂದರೆ ಅವರಿಗೆ ದೇವರ ಪ್ರವಾಸಕ್ಕೆಲ್ಲದಕ್ಕೂ ಕೂಡ ಉಚಿತವಾಗಿ ಪ್ರವಾಸ ಕೈಗೊಳ್ಳುವಂಥ ಕಾರ್ಯಕ್ರಮಗಳು ಬಹಳಷ್ಟು ಮೂಲಭೂತವಾಗಿ ಏನೇನು ಜನಗಳಿಗೆ ಬೇಕಾಗಿದೆ ಅದನ್ನೆಲ್ಲವನ್ನು ಕೂಡ ಕಲ್ಪಿಸ್ಕೊಡ್ತಾ ಇರೋದ್ರಿಂದ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಜನ ಮನೆಗಳಿಲ್ಲದೆ ಬಾಡಿಗೆ ಮನೆಗಳಲ್ಲಿ ವಾಸ ಮಾಡ್ತಿದ್ದಾರೆ. ಆ ಬಾಡಿಗೆ ಮನೆಗಳಲ್ಲಿ ಇರುವಂಥವ್ರಿಗೆ ಉಚಿತವಾಗಿ ನಾವು ನಿವೇಶನ ಕೊಡೋದು ಕೂಡ ನಮ್ಮ ಕಾರ್ಯಕ್ರಮ ಆಗಿರೋದ್ರಿಂದ ದೇವನಹಳ್ಳಿ ಜನ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಈ ಬಾರಿ ಹೊಸ ಬದಲಾವಣೆ, ಈಗ ಕಾಂಗ್ರೆಸ್ಸನ್ನು ನೋಡಿದ್ದಾಯಿತು, ಜೆ ಡಿ ಎಸ್ಸನ್ನು ನೋಡಿದ್ದಾಯಿತು, ಬಿ ಜೆ ಪಿನೂ ನೋಡಿದ್ದಾಯಿತು. ಈ ಬಾರಿ ಆಮ್ ಆದ್ಮಿ ಪಾರ್ಟಿ ಕನಿಷ್ಠ ಪಕ್ಷ 25,000 ಮತಗಳ ಅಂತರದಿಂದ ಗೆಲ್ಲುತ್ತೆ ಈ ಸಾರಿ. ಆಮ್ ಆದ್ಮಿ ಪಾರ್ಟಿ ಅಂದರೆ ಪ್ರತಿಯೊಬ್ಬ ಮನೆ ಮನೆಗೂ ಹೋಗಿ ಪ್ರತಿಯೊಬ್ಬ ಜನರಿಗೂ ಸಹ ಮನ ಮುಟ್ಟುವ ರೀತಿಯಲ್ಲಿ ನಾವು ಓಡಾಡ್ತಾ ಇದ್ದೀವಿ. ಯಾಕಂದರೆ ಇದುವರೆಗೂ ನಮ್ಮ ದೇಹದಲ್ಲಿ 0% ಅಲ್ಲಿತ್ತು ನಮ್ಮ ಆಮ್ ಆದ್ಮಿ ಪಾರ್ಟಿ ಅಂದರೆ ಯಾರಿಗೂ ಸಹ ಗೊತ್ತಿರಲಿಲ್ಲ. ಈಗ ಪ್ರತಿಯೊಬ್ಬರಿಗೂ ಸಹ ಆಮ್ ಆದ್ಮಿ ಪಾರ್ಟಿ ಅಂದರೆ ಯಾರು, ಬಿ ಕೆ ಶಿವಪ್ಪ ಸರ್ ಅಂದರೆ ಯಾರು ಅಂತ ಗೊತ್ತಾಗೋ ಥರ ನಾವು ಮಾಡಿದ್ದೀವಿ. ಇನ್ನು ಖಂಡಿತವಾಗ್ಲೂ ಈ ಸರಿ ನಾವು ದೇವನಹಳ್ಳಿ ಕ್ಷೇತ್ರಕ್ಕೆ ಆಮ್ ಆದ್ಮಿ ಪಾರ್ಟಿನ ತಗೊಂಡ್ ಬಂದೇ ಬರ್ತೀವಿ. ಖಂಡಿತವಾಗ್ಲೂ ನಮ್ಮ ಬಿ ಕೆ ಶಿವಪ್ಪಸನ್ನ ಆಮ್ ಆದ್ಮಿ ಪಾರ್ಟಿ ವತಿಯಿಂದ ಗೆಲ್ಸೇ ಗೆಲ್ಲಿಸ್ತೀವಿ ಸರ್. ವಿರೋಧ ಪಕ್ಷವಾಗಿ ಒಂದೇ ಒಂದು ಧ್ವನಿಗೆ ಇಲ್ಲಿ ದೇವನಹಳ್ಳಿಯಲ್ಲಿ ಬರ್ತಾರೋದು ಬಿ ಕೆ ಶಿವಪ್ಪನವ್ರದ್ದು. ಅವರೇ ಈ ಸದ್ಯಕ್ಕೆ ದೇವನಹಳ್ಳಿನಲ್ಲಿ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇರೋದು ಮತ್ತು ಜನಗಳಿಗೆ ಸುಮಾರು ಹೆಲ್ಪ್ಗಳನ್ನ ಮಾಡ್ತಾ ಇರೋದು ಅವರೇ. ಎಲ್ಲ ಬಾಡಿಗೆ ಮನೇಲಿ ಬಿದ್ದಿದ್ದಾರೆ, ಕೆಲಸ ಕಾರ್ಯಗಳಿಲ್ಲ, ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತಿರ್ತೈತೆ ಜೀವನ ಮಾಡೋದು ಹೆಂಗ ಅಂತ. ಏನು ಮಾಡಿದ್ದಾರೆ, ಯಾವ ಎಮ್ ಎಲ್ ಎ ಏನು ಮಾಡಿಲ್ಲ. ಎ ಸಿ ಪಿ ಪಕ್ಷ ಮೂರು ಪಕ್ಷಗಳು ನೋಡಿ ಬೇಸತ್ತಿದ್ದಾರೆ ಜನಗಳು. ಡೆಲ್ಲಿ ಅಂತ ಸೌಲಭ್ಯ ಬೇಕು ಅಂತೇಳಿ ಡೆಲ್ಲಿ ಅಂತ ಅರವಿಂದ್ ಕೇಜ್ರಿವಾಲು ನಮ್ಮ ದೇವನಹಳ್ಳಿ ತಾಲೂಕಲ್ಲಿ ಬಿ ಕೆ ಶಿವಪ್ಪನವರು ಅನ್ನೋರು ನಿಂತ್ಕೊಂಡಿದ್ದಾರೆ. ನಮ್ಮ ಬೆಂಬಲ ಎಲ್ಲ ಅವ್ರಿಗೆ ಕೊಟ್ಟು ಸ್ಕೂಲ್ ಉಚಿತ ಕೊಡ್ತಾರೆ, ಹಾಸ್ಪಿಟ್ಲ್ ಉಚಿತ ಕೊಡ್ತಾರೆ, ಆಮೇಲೆ ಮನೆ ಬಾಗಿಲಿಗೆ ಸೇವೆಗಳು ಕೊಡ್ತಾರೆ. ಆ ಪಕ್ಷ ನಮಗೆ ಬೇಕು ಅಂತೇಳಿ ಎಲ್ಲ ಇದು ಮಾಡ್ತಾ ಇದ್ದೀವಿ ಸರ್. ಈ ಪಾರ್ಟಿ ಖುದ್ದಾಗಿ ನಿಂತ್ಕೊಂಡು ಬಡವ್ರ ಕಷ್ಟ ನಿವಾರಣೆ ಮಾಡ್ತಾ ಇದೆ. ಎಷ್ಟೋ 3,000 ಮೇಲೆ ಪೆನ್ಷನ್ನು, ರೇಷನ್ ಕಾರ್ಡು ಎಲ್ಲ ರೆಡಿ ಮಾಡಿಕೊಟ್ಟು ಬಡವ್ರ ಸೌಕರ್ಯ, ಹಾಸ್ಪಿಟ್ಲು ಎಲ್ಲ ಇದು ನೋಡ್ತಾ ಇದ್ದೀವಿ. ಇದು ಏನು ಬೇಕೋ ಆ ಸೌಕರ್ಯ ಮಾಡ್ತಾ ಇದೆ. ಈ ಸಲ ಎಎಪಿಗೆ ನಾವು ಬೆಂಬಲ ಕೊಡ್ತೀವಿ. ಒಟ್ಟಾರೆಯಾಗಿ ಹೇಳೋದಾದ್ರೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ತ್ರಿಕೋನ ಸ್ಪರ್ಧೆ ಏರ್ಪಡೋದಂತೂ ಗ್ಯಾರಂಟಿ. ಹಾಲಿ ಶಾಸಕರಾದಂಥ ನಿಸರ್ಗ ನಾರಾಯಣ ಸ್ವಾಮಿ ಒಂದಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ರೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಬಾಕಿ ಉಳಿಸ್ಕೊಂಡಿದ್ದಾರೆ ಅನ್ನೋದು ಇಲ್ಲಿನ ಮತದಾರರ ಅಭಿಪ್ರಾಯ. ಇನ್ನು ಕಾಂಗ್ರೆಸ್ಗೆ ಬಂದರೆ ಕಾಂಗ್ರೆಸ್ ಸಹ ಇಲ್ಲಿ ಕಳೆದ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಒಳಜಗಳದಿಂದ ಇಲ್ಲಿ ಕಾಂಗ್ರೆಸ್ ಸೋಲಾಗಿದೆ ಅಂತ ಇಲ್ಲಿನ ಕ್ಷೇತ್ರದ ಮತದಾರರು ಹೇಳೋದಾದರೆ ಈ ಬಾರಿ ಕಾಂಗ್ರೆಸ್ನ ಒಗ್ಗಾಟಾಗಿ ಏನೋ ಪ್ರದರ್ಶನ ಮಾಡಿ ಚುನಾವಣೆ ಏನಾದರೂ ಎದುರಿಸಿದ್ರೆ ಇಲ್ಲಿನ ಕಾಂಗ್ರೆಸ್ ಗೆಲುವು ಖಚಿತ ಅಂತ ಹೇಳ್ತಾ ಇದ್ದಾರೆ. ಈ ಬಾರಿ ಏನಂತಂದರೆ ಬಿ ಜೆ ಪಿ ಪಕ್ಷವು ಸಹ ಇಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಬಲವಾಗಿ ಪೈಪೋಟಿ ನೀಡುತ್ತದೆ ಅಂತ ಇಲ್ಲಿನ ಏನು ಮತದಾರರು ಈಗಾಗಲೇ ಅವರ ಅಭಿಲಾಷೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಈ ಒಂದು ಚುನಾವಣೆಯಲ್ಲಿ ಯಾರೆಲ್ಲ ಗೆಲ್ತಾರೆ ಅನ್ನೋದನ್ನ ಕೊನೆಯ ಮಟ್ಟಿಗೆ ಏನಂದರೆ ಈ ಒಂದು ಚುನಾವಣೆಯಲ್ಲೇ ಕಾದು ನೋಡಬೇಕಾಗಿದೆ.